ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ವಿಶೇಷವಾಗಿ ವ್ಯಕ್ತಿಗತವಾದಂತಹ ಒಂದು ಬಂಧನ ಇರ್ಬೋದು, ಅನುಬಂಧ ಇರ್ಬೋದು, ಯಾವುದೋ ಒಂದು ಸಮಸ್ಯೆಗಳಿಂದಾಗಿರ್ಬೋದು ಅಥವಾ ಒಂದು ಏನೋ ಒಂದು ಭಾವನೆಗಳಿಂದಾಗಿರ್ಬೋದು ಅಥವಾ ಕೆಲವೊಂದು ಧೋರಣೆಗಳಿಂದಾಗಿರ್ಬೋದು, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಭಾಳಷ್ಟು ದೂರ ಹೋಗ್ಬೋದು ಅಥವಾ ನಿಮ್ಮನ್ನು ಕಡೆಗಣಿಸ್ಬೋದು, ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಕಾಣ್ಬೋದು, ಅಥವಾ ನಿಮ್ಮ ಬಗ್ಗೆ ಆತನಿಗೆ ಯಾವುದೇ ಒಂದು ಅರಿವು ಇಲ್ಲದೇ ಇರ್ಬೋದು, ಸಿಗದೇ ಇರತಕ್ಕಂಥ ಒಂದು ಸ್ಥಿತಿ. ಅಂದರೆ ಇಲ್ಲಿ ನಂಬಿರ್ತಕ್ಕಂಥ ವ್ಯಕ್ತಿ ಅಥವಾ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಪೂರ್ಣ ಪ್ರಮಾಣದಲ್ಲಿ ಆತ ನಿಮ್ಮನ್ನು ಭಾಳಷ್ಟು ದೂರ ಇಟ್ಟಿದ್ದಾನೆ ಎಂಬುದಾಗಿ ನಾನು ತಿಳ್ಕೊಳ್ಬೇಕಾಗುತ್ತೆ. ಸರಿ, ಆತ ಹೋದ ಅಥವಾ ಆಕೆ ಹೋದ್ಲು, ಸಮಸ್ಯೆ ಇಲ್ಲಿಗೆ ಸರಿ ಹೋಯ್ತಾ? ಅದು ಏನೇ ಇರಲಿ, ಸಂಬಂಧ ಇರಲಿ, ಗಂಡ ಹೆಂಡತಿ ಇರಲಿ, ಮತ್ತೊಂದಿರಲಿ, ಯಾವುದಾದ್ರೂ ಒಂದು ವಿಚಾರ ಇರಲಿ, ಅದು ವೈಯಕ್ತಿಕ ಜೀವನ ಅವ್ರದ್ದು. ಆದರೆ ಆ ವ್ಯಕ್ತಿ ಮತ್ತೆ ಬರಬೇಕಲ್ಲ, ಸ್ತ್ರೀ ಇರಲಿ ಪುರುಷ ಇರಲಿ. ಏನಕ್ಕಂತಂದರೆ, ಸದಾಕಾಲ ಆತನ ಬಗ್ಗೆ ಅಥವಾ ಆಕೆ ಬಗ್ಗೆ ಇರತಕ್ಕಂತಹ ಜ್ಞಾನ, ಮನಸ್ಥಿತಿ, ಪ್ರೇಮಮಯವಾದಂತಹ ವಾತಾವರಣ ಅಥವಾ ನಿಮ್ಮ ಒಂದು ಕಾರ್ಯ ಸಾಧನೆ, ಸದಾಕಾಲ ಪ್ರೀತಿ ಪ್ರೇಮ ಅನ್ನೋದೇ ನೋಡೋದಲ್ಲ, ಏನೋ ಒಂದು ಬೇಕು, ಅವರಿಂದ ಏನೋ ಒಂದು ಕೆಲಸ ಆಗಬೇಕು, ಅವ್ರ ಕಡೆಯಿಂದ ಕೆಲಸ ಮಾಡಿಕೊಳ್ಬೇಕು, ಈ ಇತ್ಯಾದಿಗಳು ಸಹ ಯೋಚನೆ ಮಾಡ್ಬೋದು, ಅಥವಾ ನಿಮ್ಮ ಪ್ರೀತಿ ಆಗಿರ್ಬೋದು ಅಥವಾ ದಾಂಪತ್ಯ ಸ್ವರೂಪದ ಚಿತ್ರಣಗಳಾಗಿರ್ಬೋದು. ಇವೆಲ್ಲ ವಿಷಯಗಳಲ್ಲೂ ಕೂಡ ಆ ವ್ಯಕ್ತಿ ನಿಮ್ಮಿಂದ ಬಹಳಷ್ಟು ದೂರ ಹೋಗಿದರೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿಯನ್ನು ವಾಪಸ್ಸು ಬರಮಾಡಿಕೊಳ್ಳುವಿಕೆ, ಆತ ಮತ್ತೆ ಪುನಃ ಬರಬೇಕು, ನಿಮ್ಮ ಜೀವನದಲ್ಲಿ ಕಾಲಿಡಬೇಕು, ಆ ಒಂದು ಸ್ಥಿತಿಯನ್ನು ತರಲಿಕ್ಕೆ ಬಹಳಷ್ಟು ಏನೇನೋ ಮಾಡಿರ್ತಾರೆ, ಯಾವುದ್ಯಾವುದೋ ವಿಧಾನಗಳನ್ನು ಅನುಸರಿಸಿರ್ತಾರೆ. ನೀವು ಚಿಂತೆ ಮಾಡಬೇಡಿ, ನಾನು ಹೇಳುವಂತಹ ಈ ಒಂದು ನಿಯಮವನ್ನು ಮಾಡಿ ನೋಡಿ, ಖಂಡಿತ ವಶ ಆಗಿ ಬರ್ತಾರೆ ಎಂಬುದಾಗಿ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ, ನಂಬಿಕೆ. ಯಾವ ರೀತಿಯಲ್ಲಿ ಮಾಡಬಹುದು ನೋಡಿ, ಇದನ್ನು ನಾವು ಮೋಹಿನಿ ತಿಲಕ ಎಂಬುದಾಗಿ ಹೇಳ್ತೇವೆ. ಮೋಹಿನಿ ತಿಲಕ ಬಹಳ ವಿಶೇಷವಾಗಿ ಮೋಹನಗೊಳಿಸ್ತಕ್ಕಂಥದ್ದು, ಎಲ್ಲರನ್ನೂ ಸಹ ಸೆಳೆಯುವಂಥದ್ದು, ಅಥವಾ ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ ಎಂಬುದಾಗಿ ಏನು ಕೇಳಿರ್ತೀವಿ ನಾವು, ಆ ರೀತಿಯಲ್ಲಿ ಆ ಒಂದು ಸೆಳೆತವನ್ನು ತರ್ತಕ್ಕಂಥ ಒಂದು ತಿಲಕ. ಅದರಲ್ಲಿ ವಿಧಾನಗಳು ಭಾಳಷ್ಟಿದೆ, ಬೇರೆ ಬೇರೆದು. ಬಹಳ ಸುಲಭವಾಗಿರ್ತಕ್ಕಂಥದ್ದು, ನೀವು ಮಾಡಿಕೊಳ್ಬೋದಾದಂಥ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಗುರುವಾರದ ದಿವಸ ಆಯ್ಕೆ ಮಾಡಿಕೊಳ್ಳಿ. ಗುರುವಾರದ ದಿವಸನೇ ಈ ಒಂದು ತಂತ್ರವಿಧಾನವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇರ್ತದೆ. ಗುರುವಾರದ ದಿವಸ ಚೆಂಡು ಹೂವು ಎಂಬುದಾಗಿ ಕೇಳಿರ್ತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಮ್ಯಾರಿಗೋಲ್ಡ್ ಎಂಬುದಾಗಿ ಹೇಳ್ತಾರೆ. ಈ ಚೆಂಡು ಹೂವು, ಚೆಂಡು ಹೂವು ಮೊದಲನೇದಾಗಿ ಇದನ್ನು ತೆಗೆದುಕೊಂಡು ಗುರುವಾರ ದಿವಸ ನೀವು ಕೃಷ್ಣನ ಪಾದಕ್ಕೆ, ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ, ನಿಮ್ಮ ಮನೆಯಲ್ಲಿ ಚಿತ್ರಪಟ ಇರ್ಬೋದು ಅಥವಾ ಫೋಟೋ ಇರ್ಬೋದು, ಮೂರ್ತಿ ಇರ್ಬೋದು, ಯಾವುದಾದ್ರೂ ಇರಲಿ, ಆ ಪಾದಕ್ಕೆ ಇದನ್ನು ಅರ್ಪಣೆ ಮಾಡಿ, ಆತನ ಚರಣಕ್ಕೆ ಇದನ್ನು ಅರ್ಪಿಸಿ ಚೆಂಡುವನ್ನು. ತದನಂತರವಾಗಿ ಗುರುವಾರ ದಿವಸ ಮಾಡಿದ್ದನ್ನು ಶುಕ್ರವಾರ ದಿನ ಆ ಹೂವನ್ನು ವಾಪಸ್ ತೆಗೆದುಕೊಂಡು ಅದನ್ನು ಅರಿಶಿನದ ಜೊತೆಗೆ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಅಥವಾ ರುಬ್ಕೊಳ್ಳಿ ಅಥವಾ ಅದನ್ನು ಪುಡಿ ಮಾಡಿಕೊಳ್ಳಿ, ಅರಿಶಿನದ ಜೊತೆಗೆ ಸೇರಿಸಿ ಮಿಶ್ರಣ ಮಾಡಿ, ಆ ಮಿಶ್ರಣ ಮಾಡುವಂತಹ ಒಂದು ಸಂದರ್ಭದಲ್ಲಿ, ಸಮಯದಲ್ಲಿ ಸಾದಷ್ಟು ತಾವು ಒಂದು ಭಾಳ ಹೊತ್ತಿನಲ್ಲಿ ಕೂತ್ಕೊಂಡು ಮಿಶ್ರಣ ಮಾಡಿ, ಕನಿಷ್ಠ ಅಂದರೂ ಈ ಮಂತ್ರವನ್ನು ಒಂದು 11 ಬಾರಿ ಅಥವಾ 108 ಬಾರಿ ಪಠನೆ ಮಾಡೋ ತನಕ ಮಿಶ್ರಣ ಮಾಡ್ತಾ ಇದೆ. ಮಂತ್ರ ಸ್ವರೂಪ ನೋಡಿ, ಎಲ್ಲರಿಗೂ ಸಹ ಗೊತ್ತಿರೋದೆ, ಓಂ ನಮೋ ಭಗವತೆ ವಾಸುದೇವಾಯ. ಆ ಮಂತ್ರ ಸ್ವರೂಪವನ್ನು ಹೇಳ್ತಾ ಈ ತಿಲಕವನ್ನು ಮಿಶ್ರಣ ಮಾಡ್ತಾ ಇದೆ. ಅದೇ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ. ಈ ರೀತಿ ಹೇಳ್ತಾ ಹೇಳ್ತಾ ತಾವು ತಮ್ಮ ಕೈಲಾದಷ್ಟು 11 ಬಾರಿ ಮಾಡಿ, ಅದು ಸಾಧ್ಯ ಆದರೆ 108 ಬಾರಿ ಮಾಡಿ, ಅದು ನಿಮಗೆ ಬಿಟ್ಟಿರತಕ್ಕಂಥದ್ದು. ಮಿಶ್ರಣ ಮಾಡುವಾಗ ಹೇಳ್ತಾ ಮಿಶ್ರಣ ಮಾಡಿ, ನೀವು ಕೈಯಿಂದ ಆದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಿಶ್ರಣ ಮಾಡೋದು ಈ ಚೆಂಡುವನ್ನು ಸೇರಿಸಿ, ತದನಂತರವಾಗಿ ಇದನ್ನು ತಾವು ದಿನನಿತ್ಯವಾಗಿ ಹಣೆಗೆ ಹಚ್ಚಿಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಆದರೆ ಹಣೆಗೆ ಹಚ್ಚಿಕೊಳ್ಳುವಾಗ 11 ಬಾರಿ ಆ ಮಂತ್ರವನ್ನು ಜಪ ಮಾಡಲೇಬೇಕಾಗತ್ತೆ ಪ್ರತಿನಿತ್ಯ.
ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 11 ಬಾರಿ ಜಪ ಮಾಡಿ ಹಣೆಗೆ ಆ ತಿಲಕವನ್ನು ಹಚ್ಕೊಳ್ಳಿ. ಮುಂದೆ ಹೋಗಿ ನಿಮ್ಮ ಇಷ್ಟಾರ್ಥ ಅಥವಾ ಏನು ಸಮಸ್ಯೆಯಲ್ಲಿ ಸಿಕ್ಕಾಕಿದ್ದೀರಾ ಅಥವಾ ಯಾವ ಒಂದು ವ್ಯಕ್ತಿಯ ಒಂದು ಬರಮಾಡಿಕೊಳ್ಳುವಿಕೆ ಕಾಯುವಿಕೆ ನಿಮ್ಮಲ್ಲಿ ಅತ್ಯಂತ ಆತುರವಾಗಿ ಹೆಚ್ಚಾಗಿ ಕಾಣ್ತಾ ಇದೆ ಅದು ಸಕಾಲದಲ್ಲಿ ಅತ್ಯಂತ ಶೀಘ್ರವಾಗಿ ನೆರವೇರುತ್ತೆ ಎಂಬುದಾಗಿ ಖಡಾಖಂಡಿತವಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ ನೋಡಿ, ಎಲ್ಲರಿಗೂ ಸಹ ಇದರಿಂದ ಒಳ್ಳೆಯ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ. ಹಾಗೆ ನೀವು ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗಿ ನೇರವಾಗಿ ಕರೆ ಮಾಡ್ಬೋದಾಗಿದೆ, ಸಮಾಲೋಚನೆ ಮಾಡ್ಬೋದಾಗಿದೆ, ಅಥವಾ ನೇರವಾಗಿ ಭೇಟಿ ಮಾಡ್ತೀನಿ ಎಂಬುದಾಗಿದ್ದರೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರು ಈ ಒಂದು ಪರಿಸರದಲ್ಲಿ ನಮ್ಮ ಕಚೇರಿ ಮತ್ತು ಮನೆ ಕೂಡ ಇದೆ, ಬಂದು ಭೇಟಿಯಾಗ್ಬೋದು. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.